ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಬಂದು ಬ್ಲೌಸಲ್ಲಿ ಬ್ಯಾಕ್ ನೆಕ್ ಡಿಸೈನು, ವಿ ನೆಕ್ ಇಟ್ಟು ಬ್ಯಾಕ್ ಡಿಸೈನು ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ಡೀಟೇಲಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೋಡಿ, ಆಲ್ರೆಡಿ ನಾನು ಬ್ಲೌಸ್ನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ನಮ್ಮ ಮೆಷರ್ಮೆಂಟ್ಗೆ ಏನು ಬೇಕು ಸೊ ಆ ಮೆಷರ್ಮೆಂಟ್ಗೆ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಾನು ನಿಮಗೆ ಡಿಸೈನ್ ಮಾಡೋದು ತೋರಿಸ್ತೀನಿ. ನೋಡಿ, ನೆಕ್ ಅಗಲ ಬಂದುಬಿಟ್ಟು ನಾನು 2.5 inch ಇಟ್ಟಿದ್ದೀನಿ. ಉದ್ದ ಬಂದು ಡೀಪ್ಗೆ, ನೀವು ನಿಮ್ಮ ಡೀಪ್ಗೆ ಅನುಗುಣವಾಗಿ ಮಾಡ್ಕೊಳ್ಳಿ. ಇವರಿಗೆ ಬೇಕಾಗಿರೋದು 9 inch, ಸೊ ಅದಕ್ಕೆ 1/2 inch ಸೇರಿಸಿ 9.5 inch ನಾನು ಮಾರ್ಕ್ ಹಾಕಿದ್ದೀನಿ. ನೋಡಿ, ಇಲ್ಲಿ ವಿ ನೆಕ್ಗೆ ಏನು ಜಾಸ್ತಿ ಡೀಪ್ ಏನು ಬೇಡ. ಬಂದರೆ ನೋಡಿ, ಇಲ್ಲಿಂದ ಮಾಡ್ಕೊಳ್ಬೋದು, ಇಲ್ಲೇನು ಡೀಪ್ ಬರಲ್ಲ. ಹಾಗಾಗಿ ನಾನು 3 inch ಮಾರ್ಕ್ ಮಾಡಿಕೊಂಡು ಒಂದು ಬಾಕ್ಸ್ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನೀವು ನೋಡಿ, ಇವಾಗ ನೋಡಿ, ಇಲ್ಲಿಂದ ಒಂದು 3 inch ಮಾರ್ಕ್ ಮಾಡ್ಕೊಳ್ಳಿ. ನೀವು ಬ್ರಾಡ್ ಇಟ್ಕೊಳ್ತೀವಿ ಅಂದರೆ ಬ್ರಾಡ್ ಇಟ್ಕೊಳ್ಬೋದು. ವಿ ನೆಕ್ಕಲ್ಲಿ ತುಂಬ ಬ್ರಾಡ್ ಏನು ಬರಲ್ಲ, ಇರೋದ್ರಲ್ಲಿ ನೀವು ಬ್ರಾಡ್ ಇಟ್ಕೊಳ್ಬೋದು. ನೋಡಿ, ಇಲ್ಲಿಂದ ನಾನೊಂದು 3.5 inch ಮಾರ್ಕ್ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ 3.5 inch ಮಾರ್ಕ್ ಹಾಕ್ತಾಯಿದ್ದೀನಿ. ನೋಡಿ, ಫಸ್ಟು ಈ ಥರ ಒಂದು ಸ್ಟ್ರೈಟ್ ಲೈನ್ ಹಾಕೊಂಬಿಡಿ. ನೋಡಿ, ಸ್ಕೇಲ್ ತೊಗೊಂಡು ಸ್ಟ್ರೈಟ್ ಲೈನ್ ಹಾಕೊಂಬಿಡಿ. ನೋಡಿ, ಈ ಥರ ಹಾಕ್ಕೊಳ್ಳಿ. ಸೊ ಈ ಥರ ಸ್ಟ್ರೈಟ್ ಲೈನ್ ಹಾಕ್ಕೊಂಡು, ತುಂಬ ಸ್ಟ್ರೈಟ್ ಇದ್ದರೆ ಅಷ್ಟು ಚೆನ್ನಾಗಿ ಬರಲ್ಲ. ಸೊ ಈ ಥರ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ನೋಡಿ, ಇದು ಹೀಗೆ ಬಂದು ನೋಡಿ, ಹೀಗೆ ತಗೊಳ್ಳಿ. ಜಸ್ಟ್ ಇಲ್ಲಿ ರೌಂಡ್ ಶೇಪ್ ಬರೋ ಥರ ಕೊಟ್ಕೊಂಬಿಡಿ. ಈ ಥರ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಮಾರ್ಕ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಮೇನ್ ಫ್ಯಾಬ್ರಿಕ್ಕು ಲೈನಿಂಗು ಎರಡು ಒಟ್ಟಿಗೆ ಇಟ್ಕೊಂಡು ಕಟ್ ಮಾಡ್ತೀನಿ ನಾನು. ನೋಡಿ, ಕರೆಕ್ಟಾಗಿ ಇದನ್ನೇ ಜೋಡಿಸ್ಕೊಳ್ಳಿ. ಈ ಥರ ಜೋಡಿಸ್ಕೊಂಡು ಇದ್ರ ಮೇಲೆ ನಮ್ಮ ಲೈನಿಂಗ್ ಇಟ್ಟು ಈಗ ಕಟ್ ಮಾಡ್ಕೊಳ್ಳೋಣ. ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡೋವಾಗಲೂ ರೌಂಡ್ ಶೇಪ್ ಬರೋ ಥರನೇ ಕಟ್ ಮಾಡ್ಕೊಂಬಿಡಿ ಡೈರೆಕ್ಟು. ನೋಡಿ, ಈ ಥರ ಓಪನ್ ಮಾಡಿದಾಗ ನಿಮಗೆ ವಿ ಶೇಪ್ ನೋಡಿ ಈ ಥರ ಬರುತ್ತೆ. ವಿ ಎಕ್ಸಾಕ್ಟ್ ಸ್ಟ್ರೈಟ್ ಇದ್ದರೆ ಬ್ಲೌಸಿಗೆ ಅಷ್ಟು ಚೆನ್ನಾಗಿರಲ್ಲ. ಸ್ವಲ್ಪ ನೋಡಿ, ಇಲ್ಲಿ ರೌಂಡ್ ಶೇಪ್ ಥರ ಬರಬೇಕು ಅಂದರೆ ಸ್ವಲ್ಪ ರೌಂಡು, ಸ್ಟ್ರೈಟ್ ಬರಬಾರ್ದು. ಸೊ ಈ ಥರ ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ. ಸೊ ಇವಾಗ ಇದನ್ನು ಸೈಡಲ್ಲಿಡೋಣ. ನೋಡಿ, ಈ ಥರ ಒಂದು ಪೀಸ್ ಕಟ್ ಮಾಡ್ಕೊಳ್ಳಿ ನಮ್ಮ ಮಿಕ್ಕಿರೋ ಬ್ಲೌಸಲ್ಲಿ. ಇದು ಬಂದು 1.5 inch ಅಗಲದ್ದು. ಸೊ ಇದನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ನಾನು ಈ ಸ್ಟಿಚ್ ಹೇಗೆ ಮಾಡೋದು, ಲೂಫ್ ರೆಡಿ ಮಾಡ್ಕೊಳ್ಬೇಕು, ಹೇಗೆ ಸ್ಟಿಚ್ ಮಾಡೋದು ಅಂತ ಮಿಷಿನ್ ಮೇಲೆ ತೋರಿಸ್ಕೊಡ್ತೀನಿ. ನಾವೇನು ಕಟ್ ಮಾಡಿದ್ದೀವಿ ಲೂಫ್ ಮಾಡ್ಕೊಳ್ಳೋಕ್ಕೆ ಪೀಸು 1.5 inch ಅಗಲದ್ದು, ಸುಮಾರು ಒಂದು 2-3 piece ಈ ಥರ ಕಟ್ ಮಾಡ್ಕೊಳ್ಳಿ, ಬೇಕಾಗುತ್ತೆ ಬ್ಲೌಸ್ ಡಿಸೈನ್ ಮಾಡೋಕ್ಕೆ. ಸೊ ಇದನ್ನು ಈ ಥರ ಮಡಚಿ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ, ಈ ಥರ ಸ್ಟಿಚ್ ಹಾಕಿದ್ಮೇಲೆ ನೋಡಿ, ಈ ಥರ ನೀಡ್ಲಿಂದ ಫಸ್ಟು ಇಲ್ಲಿ ಒಂದು ಸ್ಟಿಚ್ ಹಾಕ್ಕೊಂಬಿಡಿ. ಸೇಮ್ ನಾವು ಬ್ಲೌಸ್ಗೆ ಟ್ಯಾಗ್ ರೆಡಿ ಮಾಡ್ಕೊಳ್ತೀವಲ್ಲ, ಸೇಮ್ ಅದೇ ಥರ. ಸೊ ಇದನ್ನು ಈ ಥರ ಹಾಕಿ ಇದನ್ನು ಟರ್ನ್ ಮಾಡ್ಕೊಂಬಿಡೋಣ. ನೋಡಿ, ಈ ಥರ ಲೂಫ್ ರೆಡಿ ಮಾಡ್ಕೊಳ್ಳಿ. ನೋಡಿ, ನಾನು ಈ ಥರ ಒಂದು 2-3 ರೆಡಿ ಮಾಡ್ಕೊಂಡಿದ್ದೀನಿ. 2-3 ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡ್ಕೊಂಡಿರೋ ಲೂಫ್ನ ನಾವು ಒಂದು 2.5 inch ನೋಡಿ, ಒಂದು ಕಟ್ ಮಾಡ್ಕೊಂಬಿಡಿ, ಮೆಷರ್ ಮಾಡ್ಕೊಂಡು 2.5 inch ಒಂದು ಪೀಸ್ ಕಟ್ ಮಾಡ್ಕೊಳ್ಳಿ. 2.5 inch ಆಗೋಷ್ಟು ಒಂದು ಪೀಸ್ನ ಕಟ್ ಮಾಡ್ಕೊಳ್ಳಿ. ಸೊ ಅದೇ ಪೀಸ್ನ ಮೆಷರ್ ಮಾಡಿಕೊಂಡು ನಮ್ಮ ಎಷ್ಟು ಒಂದು 2-3 ಲೂಫ್ ಮಾಡ್ಕೊಂಡಿರ್ತೀವಲ್ಲ, ಆ ಎಲ್ಲ ಲೂಫ್ದು ಕಟ್ ಮಾಡ್ಕೊಂಬಿಡಿ ಪೀಸ್. ಈ ಥರ 2.5 inch ಪೀಸ್ ಮಾಡ್ಕೊಂಬಿಡಿ.
ಒಂದೇ ಸಮಯದಲ್ಲಿ ಏರುಪೇರು ಇರೋದು ಬೇಡ, ಚೆನ್ನಾಗಿ ಬರಲ್ಲ. ನೋಡಿ ಈ ಥರ ನಾನು ಇಷ್ಟು ಪೀಸ್ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಾವು ಬ್ಲೌಸ್ನ ಸ್ಟಿಚಿಂಗ್ ಸ್ಟಾರ್ಟ್ ಮಾಡೋಣ. ನಮ್ಮ ಲೈನಿಂಗ್ ತೊಗೊಳ್ಳಿ. ನೋಡಿ ಮೇಲ್ಗಡೆ ಒಂದು ಅರ್ಧ ಇಂಚ್ ಮಾರ್ಜಿನ್ನು ಶೋಲ್ಡರ್ ಅಟ್ಯಾಚ್ಗೆ ಬಿಟ್ಟುಬಿಡಿ, ಬಿಟ್ಟು ಸೊ ಅದ್ರ ಆಮೇಲಿಂದ ಈ ಲೂಫು ಈ ಕಡೆ ಬರಬೇಕು. ಸೊ ಆ ಥರ ಇಟ್ಕೊಂಡು ಸ್ಟಿಚ್ ಹಾಕ್ಕೊಂಡು ಬನ್ನಿ. ಎರಡು ಈಕ್ವಲ್ ಆಗಿ ಈ ಥರ ಮಡಚಿ ಸ್ವಲ್ಪ ಗ್ಯಾಪ್ ಬಿಡಿ, ಸೆಂಟ್ರಲ್ಲಿ ಬೀಡ್ಸ್ ಬರುತ್ತೆ. ಸೊ ಒಂದೇ ಲೆವೆಲ್ ಬರಬೇಕು ಲೂಫ್ಗಳೆಲ್ಲ. ಸೆಂಟ್ರಲ್ಲಿ ನೀವು ಯಾವ ಸೈಜು ಬೀಡ್ಸ್ ಹಾಕ್ತೀರಾ ಆ ಸೈಜು ಜಾಗ ಬಿಡಿಯಲ್ಲಿ. ಬೀಡ್ಸ್ನ ನಿಮಗೆ ಹೇಗೆ ಬೇಕೋ, ಚಿಕ್ಕದು ಬೇಕಂದರೆ ಚಿಕ್ಕದು, ದೊಡ್ಡದು ಬೇಕಂದರೆ ದೊಡ್ಡದು ಹಾಕ್ಕೊಳ್ಬೋದು. ನೋಡಿ ಈ ಥರ ರೆಡಿ ಮಾಡಿಕೊಂಡು ನಮ್ಮ ಲೈನಿಂಗಿಂದ ಏನು ಎಕ್ಸ್ಟ್ರಾ ಬಂದಿದೆ ನೋಡಿ ಈ ಥರ ಟರ್ನ್ ಮಾಡ್ಕೊಳ್ಳಿ. ಲೈನಿಂಗಿಂದ ಏನು ಎಕ್ಸ್ಟ್ರಾ ಬಂದಿದೆ ನಾವು ಅಟ್ಯಾಚ್ ಮಾಡಿಕೊಂಡಿರೋ ಲೂಫು, ಸೊ ಅದನ್ನೆಲ್ಲ ಕಟ್ ಮಾಡಿ ತೆಗೀರಿ, ಜಾಸ್ತಿ ತೆಗಿಬಿಡಿ. ಅದು ಏನಿದೆ ಅದು ನಮ್ಮ ಲೈನಿಂಗ್ ಲೆವೆಲಲ್ಲಿ ಇರಲಿ. ನೋಡಿ ಈ ಥರ ರೆಡಿ ಮಾಡ್ಕೊಳ್ಳಿ. ಈಗ ಇದ್ರ ಮೇಲೆ ನಮ್ಮ ಮೇನ್ ಫ್ಯಾಬ್ರಿಕ್ ಏನಿರುತ್ತೆ ಇದನ್ನು ಉಲ್ಟ ಹಾಕಿ, ಉಲ್ಟ ಹಾಕ್ಕೊಂಡು ನೋಡಿ ಈ ಥರ ರೆಡಿ ಮಾಡ್ಕೊಳ್ಳಿ. ಕರೆಕ್ಟಾಗಿ ಅದ್ರ ಮೇಲೆ ಸ್ಟಿಚ್ ಬರಬೇಕು. ಬಿಗಿನರ್ಸ್ ಯಾರಾದರೂ ಇದ್ದರೆ ಪಿನ್ ಮಾಡ್ಕೊಂಬಿಡಿ, ಬೆಸ್ಟ್ ಅದು. ಪಿನ್ ಮಾಡಿಕೊಂಡು ಸ್ಟಿಚಿಂಗ್ ಸ್ಟಾರ್ಟ್ ಮಾಡೋಣ. ನೋಡಿ ಈ ಥರ ಸ್ಟಿಚ್ ಹಾಕ್ಕೊಂಡು ಪಿನ್ನೆಲ್ಲ ತಕ್ಕೊಂಬಿಡಿ. ನೋಡಿ ಈ ಥರ ಬರುತ್ತೆ. ಈ ಥರ ಬಂದಾಗ ನಾವಿವಾಗ ಎಡ್ಜ್ ಸ್ಟಿಚ್ ಹಾಕ್ಕೊಳ್ಳೋಣ. ನೋಡಿ ಈ ಥರ ರೆಡಿ ಮಾಡಿಕೊಂಡು ಸುತ್ತ ಸ್ಟಿಚ್ ಹಾಕ್ಕೊಂಬಿಡಿ, ಟರ್ನ್ ಮಾಡಿ. ಸೊ ಸುತ್ತ ಸ್ಟಿಚ್ ಹಾಕ್ಕೊಳ್ಳಿ. ಎಕ್ಸ್ಟ್ರಾ ಎಲ್ಲ ಕಟ್ ಮಾಡ್ಕೊಂಡ್ಮೇಲೆ ನೋಡಿ ಈ ಥರ ಬರುತ್ತೆ. ಈಗ ನಾವಿಲ್ಲಿ ಪಟ್ಟಿ ಪೀಸ್ ಕಟ್ಕೊಳ್ಳೋಣ. ಕಟ್ಕೊಂಡು ಈ ಥರ ರೆಡಿ ಮಾಡ್ಕೊಳ್ಳಿ. ಸೊ ನೋಡಿ ಇಲ್ಲಿ ನಾನು ನಿಮ್ಗೆ ಎರಡು ಆಪ್ಷನ್ ಕೊಡ್ತೀನಿ. ಇದ್ರ ಒಳಗಡೆ ನಾವು ಗೋಲ್ಡ್ ಕಲರು ಟ್ಯಾಗ್ ಕಟ್ತೀವಲ್ಲ ಬ್ಲೌಸ್ಗೆ, ರೆಡಿ ಟ್ಯಾಗು, ಸೊ ಅದನ್ನು ಕೂಡ ಇದ್ರೊಳಗಡೆ ಹಾಕಿದ್ರೂ ಆಗುತ್ತೆ. ಇಲ್ಲ ಇದ್ರ ಪಕ್ಕ ನಾವು ಬೀಡ್ಸ್ ಹಾಕ್ಕೊಳ್ತೀವಿ ಅಂದರೆ ಸೊ ಅದನ್ನು ಹಾಕ್ಕೊಳ್ಬೋದು. ಸೊ ಇವಾಗ ನಾನು ಇದಕ್ಕೆ ಬೀಡ್ಸ್ ಹಾಕ್ತಾ ಇದ್ದೀನಿ. ಇಲ್ಲಿ ಬೀಡ್ಸ್ ಹಾಕೋದು ಹೇಳ್ಕೊಡ್ತೀನಿ. ನೋಡಿ ನೋಡಿ ಇಲ್ಲಿಂದ ಈ ಥರ ಕೆಳಗಡೆಯಿಂದ ಈ ಥರ ನೀಡಲ್ಲಿ ಇಟ್ಕೊಳ್ಳಿ. ಸೊ ಇದಕ್ಕೊಂದು ಬೀಡ್ಸ್ ಹಾಕ್ಕೊಳ್ಳಿ. ಸೊ ಇದನ್ನು ಈ ಥರ ತೆಗೆದು ನೋಡಿ ಈ ಈ ಪಕ್ಕ ಇದೆಯಲ್ಲ ಇದಕ್ಕೆ ಲಾಕ್ ಹಾಕ್ಕೊಳ್ಳಿ.
ನೋಡಿ ಇದನ್ನು ಈ ಥರ ಎಳ್ಕೊಂಡು ನೋಡಿ ಮತ್ತೆ ನೋಡಿ ಈ ಕಡೆ ಇದೆಯಲ್ಲ ಇಲ್ಲಿಂದ ಬರಲಿ ನೀಡಲು ಬಂದು ಮತ್ತೆ ಬೀಡ್ಸ್ ಒಳಗಡೆ ಹೋಗಲಿ ಬೀಡ್ಸ್ ಒಳಗಡೆಯಿಂದ ಬಂದು ನೋಡಿ ಇಲ್ಲಿ ಇದೆಯಲ್ಲ ಇದಕ್ಕೆ ಇಲ್ಲಿಗೆ ಬರಲಿ ನೋಡಿ ಈ ಥರ ಹಾಕ್ಕೊಂಡು ಸ್ವಲ್ಪ ಟೈಟಾಗಿ ಹೇಳ್ಕೊಳ್ಳಿ ಜಾಸ್ತಿ ಟೈಟಾಗಿ ಬೇಡ ಲೂಸ್ ಬಿಟ್ಟರೆ ಚೆನ್ನಾಗಿರಲ್ಲ ಅಂತ ನೋಡಿ ಇನ್ಸೈಡ್ ಬಂದು ಲಾಕ್ ಹಾಕ್ಕೊಳ್ಳಿ ನೋಡಿ ಇನ್ನೂ ಒಂದು ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿಂದ ನೀರಲ್ಲಿ ತಗೊಳ್ಳಿ ಒಂದು ಬೀಡ್ಸ್ ಹಾಕ್ಕೊಳ್ಳಿ ನೋಡಿ ಇದ್ರ ಪಕ್ಕ ಇರುತ್ತಲ್ಲ ಇದಕ್ಕೆ ಹಾಕಿ ಈ ಥರ ಲಾಕ್ ಮಾಡ್ಕೊಳ್ಳಿ ನೋಡಿ ಈ ಥರ ಮತ್ತೆ ಇದ್ರ ಕೆಳಗಡೆಯಿಂದ ಬರಲಿ ಎಲ್ಲೂ ಲೂಸ್ ಬಿಡಬೇಡಿ ಟೈಟಾಗಿ ಎಳ್ಕೊಂಬಿಡಿ ಸೊ ಮತ್ತೆ ಬೀಡ್ಸ್ ಒಳಗಿಂದ ನೀಡಲ್ಲಿ ಹೋಗಿ ಇನ್ಸೈಡಿಂದ ತಗೊಳ್ಳಿ ಈ ಥರ ತಗೊಂಡು ನೋಡಿ ಈ ಜಾಗದಲ್ಲಿ ಒಂದು ನಾಟ್ ಹಾಕ್ಕೊಂಬಿಡಿ ನೋಡಿ ಈ ಥರ ಒಂದು ನಾಟ್ ಹಾಕ್ಕೊಳ್ಳಿ ಮತ್ತೆ ಕಂಟಿನ್ಯೂ ಮಾಡಿ ನೆಕ್ಸ್ಟ್ಗೆ ಹೋಗೋಣ ಬೀಡ್ಸ್ ಎಲ್ಲ ಹಾಕಿದ್ಮೇಲೆ ನೋಡಿ ಈ ಥರ ಬಂದಿದೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ತುಂಬ ಲುಕ್ಕಾಗಿ ಕಾಣ್ತಾ ಇದೆ ಇದು ಇನ್ನೂ ಬ್ಲೌಸ್ ಎಲ್ಲ ಫಿನಿಷ್ ಆಗಬೇಕು ಇನ್ನೂ ಚೆನ್ನಾಗಿ ಕಾಣುತ್ತೆ ನೋಡಿ ಈ ಥರ ಬರುತ್ತೆ ಬ್ಲೌಸ್ ಫಿನಿಷ್ ಆದಮೇಲೆ ಸೊ ನೋಡಿ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ತುಂಬ ಈಸಿಯಾಗಿ ಮಾಡ್ಬೋದು ಬೇಗನೂ ಮಾಡ್ಬೋದು ತುಂಬ ಚೆನ್ನಾಗೂ ಕಾಣುತ್ತೆ ತುಂಬ ಹೈಲೈಟಾಗೂ ಕಾಣುತ್ತೆ ನೈಟಲ್ಲೆಲ್ಲ ಇದನ್ನು ವೇರ್ ಮಾಡಿಬಿಟ್ರೆ ಇದು ತುಂಬ ಸಖತ್ತಾಗಿ ಲುಕ್ಕಾಗಿ ಕಾಣುತ್ತೆ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸೊ ಇಷ್ಟ ಆದರೆ ಗೊತ್ತಲ್ಲ ಇಷ್ಟ ಆದರೆ ಲೈಕು ಇಲ್ಲ ಅಂದರೆ ಡಿಸ್ಲೈಕು ಏನೋ ಒಂದು ಕೊಡಿ ಹಾಗೆ ಅಂತೂ ಹೋಗಬೇಡಿ ಇನ್ನೂ ಹೊಸದಾಗಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು